ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ರಿಗೂ ನಮಸ್ಕಾರ, ನಾನು ಚಂದನ ಮಾತಾಡ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳ ಕಾಣ್ತಾರೋ ಬೆಲ್ ಬಟನ್ ರೆಡ್ ಬಟನ್ನ ಪ್ರೆಸ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಳನ್ನ ತಗೊಳ್ಳಿ. ಚಂದನ ತುಂಬ ದಿನ ಆಗಿತ್ತು ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲಲ್ಲಿ ಕತೆ ಹೇಳಿ, ಒಂದು ಲಾಂಗ್ ಗ್ಯಾಪ್ಗೆ ತೊಗೊಂಡಿರೋದಕ್ಕೆ ಸಾರಿ. ಈ ವಾರ ನಾನು ಹೇಳ್ತಿರೋ ಕತೆ ಬಹುಶಃ ಎಲ್ಲ ಮನುಷ್ಯನ ಜೀವನಕ್ಕೆ ತುಂಬ ಚೆನ್ನಾಗಿ ಅಳವಡಿಕೆ ಆಗುತ್ತೆ. ಒಂದು ರಿಲೇಷನ್ಶಿಪ್ನ ಹೇಗೆ ಉಳಿಸ್ಕೋಬೇಕು, ಯಾವ ಟೈಮಲ್ಲಿ ಹೇಗಿರಬೇಕು ಅಂತ. ಒಂದು ವೆಸಲನ್ನು ತಗೊಂಡು ಈ ಕತೆ ಹೇಗಿದೆ ಅಂದರೆ, ಒಂದು ವೆಸಲಿಗೆ ನೀರು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅದಾದಮೇಲೆ ಅದ್ರೂ ಒಂದು ಕಪ್ಪೆ ಹಾಕೋದು. ಆ ಕಪ್ಪೆ ಹಾಕಿದ್ಮೇಲೆ ಗ್ಯಾಸ್ನ ಆನ್ ಮಾಡೋದು. ಕಪ್ಪೆ ಮೊದಲು ತಣ್ಣೀರಿತ್ತು, ಕಪ್ಪೆ ಅದರೊಳಗಿತ್ತು, ಅದಾದಮೇಲೆ ಗ್ಯಾಸ್ ಆನ್ ಮಾಡ್ತೀವಿ. ಬೆಂಕಿ ಹತ್ಕೊಳ್ಳುತ್ತೆ, ಬೆಂಕಿ ಹತ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟೋದು, ಸ್ವಲ್ಪ ಹೀಟ್ ಆಗುತ್ತೆ. ಆ ಫ್ರಾಗ್ ಆ ಟೆಂಪರೇಚರ್ಗೆ ಮೇಂಟೈನ್ ಆಗುತ್ತೆ, ಯಾಕಂದರೆ ಫ್ರಾಗು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡುವಂಥ ಕೆಪಾಸಿಟಿ ಇದೆ. ಸ್ವಲ್ಪ ಹೀಟ್ ಆದರೂ ಫ್ರಾಗ್ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆ ಟೆಂಪ್ರೇಚರ್ ಇನ್ನೊಂಚೂರು ರೈಸ್ ಮಾಡೋದು, ಆಗಲೂ ಫ್ರಾಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ತುಂಬ ಹೊತ್ತಾಯಿತು, ಹೀಗೆ ಬೆಂಕಿ ಜಾಸ್ತಿ ಆಯ್ತಾಯಿತು, ಸ್ವಲ್ಪ ಹೀಟಾಗಿ ವೆಸಲಲ್ಲಿರೋ ನೀರು ಕುದಿಯೋದಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಕಪ್ಪೆ ಅದ್ರ ಪಾಡಿಗಿತ್ತು, ಸೊ ಕುದಿಯೋದಕ್ಕೆ ಶುರು ಆದಮೇಲೆ ಅದಕ್ಕೆ ಸ್ವಲ್ಪ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಟ್ ಒಂದು ಟೆಂಪರೇಚರ್ ಅಂತಿದ್ದಾಗ ಇಷ್ಟೋ ತನಕ ತಡ್ಕೋತಾ ಇತ್ತು, ಆ ಟೆಂಪರೇಚರ್ ರೈಸ್ ಆದಮೇಲೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೇಗಾದರೂ ಮಾಡಿ ನೀರಿಂದ ಆಚೆ ಹೋಗಬೇಕು ಅಂತ ಪ್ರಯತ್ನ ಪಡುತ್ತೆ, ಆದರೆ ಕಪ್ಪೆಗೆ ಅದರಿಂದ ಆಚೆ ಹೋಗೋಕ್ಕೆ ಆಗಲೇ ಇಲ್ಲ. ತುಂಬ ಹೊತ್ತಾಯಿತು, ಏನು ಹೀಗೆ ಆಗಿ ಬೆಂಕಿ ಜಾಸ್ತಿ ಆಗಿ ಕುದಿಯೋದು ಜಾಸ್ತಿ ಆಗಿ ಕಪ್ಪೆ ಆ ಪ್ಯಾನ್ ಒಳಗೆ ಸತ್ತೋಗ್ಬಿಡುತ್ತೆ. ಕಪ್ಪೆ ಯಾಕೆ ಸತ್ತೋಯ್ತು ಅನ್ನೋ ಪ್ರಶ್ನೆ ನಮ್ಮೆಲ್ರಿಗೂ ಇಟ್ಕೊಳ್ಳುತ್ತೆ. ತುಂಬ ಜನ ಹೇಳ್ತಾರೆ ಆ ಬೆಂಕಿ ಜಾಸ್ತಿ ಆಗಿ ನೀರು ಕುದೀತಾ ಇತ್ತು, ಆ ಟೆಂಪರೇಚರ್ಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಕಪ್ಪೆ ಸತ್ತೋಯ್ತು ಅಂತ. ಸತ್ಯ ಅದಲ್ಲ. ಕಪ್ಪೆ ಯಾಕೆ ಸತ್ತೋಯ್ತು ಅಂತಂದರೆ, ತನಗೆ ತನ್ನ ಇಡೀ ಸ್ಟ್ರೆಂತನ್ನು ಅಡ್ಜಸ್ಟ್ಮೆಂಟಲ್ಲೇ ಕಳೀತಾ ಇತ್ತು ಕಪ್ಪೆ. ಆ ನೀರೊಳಗಿದ್ದಷ್ಟು ಹೊತ್ತು ಆ ಟೆಂಪರೇಚರ್ ಜಾಸ್ತಿ ಆದಾಗ ಅದು ಅಡ್ಜಸ್ಟ್ ಮಾಡ್ಕೋತಾ ಇತ್ತು, ಸ್ವಲ್ಪ ರೈಸ್ ಆದಂಗೆ. ಇಡೀ ಸ್ಟ್ರೆಂತೆಲ್ಲ ಆ ಅಡ್ಜಸ್ಟ್ಮೆಂಟಲ್ಲೇ ಕಂಡುಹೋಯ್ತು. ಈಗ ಆಚೆ ಹಾರಕ್ಕೆ ಸ್ಟ್ರೆಂತ್ ಇರಲಿಲ್ಲ, ಅದಕ್ಕೆ ಸ್ಟ್ರೆಂತ್ ಕಳ್ಕೊಂಡಿತ್ತು. ಆ ಸ್ಟ್ರೆಂತ್ ಇಲ್ಲದೇ ಇರೋ ಕಾರಣಕ್ಕೆ ಕಪ್ಪೆ ಸತ್ತೋಯ್ತು. ಹಾಗೆ ನಮ್ಮ ಜೀವನದಲ್ಲೂ ಒಂದಷ್ಟು ಜನರ ರಿಲೇಷನ್ಶಿಪ್ಪಲ್ಲಿ, ಫ್ರೆಂಡ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಅಡ್ಜಸ್ಟ್ಮೆಂಟ್ಗೊಳಗಾಗ್ತೀವಿ, ತುಂಬ ನೀಟಾಗಿ ಅಡ್ಜಸ್ಟ್ ಆಗ್ತೀವಿ. ನಮ್ಮ ಇಡೀ ಸ್ಟ್ರೆಂತು ನಾವು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಆ ಒಂದು ಫ್ರೆಂಡ್ಶಿಪ್ನೋ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ನೋ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಇಡೀ ಸ್ಟ್ರೆಂತೆಲ್ಲ ಅದಕ್ಕೆ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಅದರಿಂದ ಆಚೆ ಬರೋಕ್ಕಾಗಲ್ಲ. ಅರ್ಧ ಎಂಡ ಏನಾಗಿರೋದು, ನಾವು ಪೂರ್ಣ ಸೋತೋಗಿರ್ತೀವಿ. ಅದರಿಂದ ಆಚೆ ಬರೋಕ್ಕೆ ಆಗದೆ ನಮ್ಮ ಇಡೀ ಸ್ಟ್ರೆಂತ್ ಬಿದ್ದೋಗ್ಬಿಟ್ಟಿರುತ್ತೆ, ಆಚೆನೂ ಬರೋಕ್ಕಾಗಲ್ಲ, ಪೂರ್ಣ ನಾವು ಸತ್ತೋಗ್ತೀವಿ. ಇದರ ಸಾರಾಂಶ ಇಷ್ಟೇ, ನಾವು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇರುವಾಗ, ಏನೇ ಬಂದಿರುವಾಗ, ಒಂದು 100% ಕಾನ್ಫಿಡೆನ್ಸಿಂದ ಇರೋಕ್ಕಾಗಲ್ಲ. ಸೊ ನಮ್ಮ ಸ್ಟ್ರೆಂತನ್ನು ಕಳ್ಕೊಂಡು, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡು ಯಾವುದೇ ರೀತಿ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ನಮ್ಮಲ್ಲಿರುವಂಥ ಸ್ಟ್ರೆಂತನ್ನು ಉಳಿಸ್ಕೊಳ್ಳುವಂಥ, ಅದನ್ನು ಜಾಸ್ತಿ ಮಾಡುವಂಥ ಯಾವುದಾದ್ರೂ ರಿಲೇಷನ್ಶಿಪ್ ಇದ್ದರೆ ಅದರಲ್ಲಿ ಮಾತ್ರ ನಾವು ನಮ್ಮ ಜೀವನನ ಕಳೆಯೋಣ. ಆ ಕಪ್ಪೆ ಹಾಗೆ ನಮ್ಮ ಜೀವನ ನಾವು ಹಾಳು ಮಾಡ್ಕೋಬಾರ್ದು. ಹೇಗೆ ಕಪ್ಪೆ ತನ್ನ ಸ್ಟ್ರೆಂತ್ ಇರೋ ತನಕ ಅಡ್ಜಸ್ಟ್ಮೆಂಟಲ್ಲೇ ಕಳೀತು, ಕಡೆಯದಾಗಿ ಸ್ಟ್ರೆಂತನ್ನು ಕಳ್ಕೊತು ಆಚೆನೂ ಬರೋಕ್ಕಾಗಲಿಲ್ಲ ನೀರಿಂದ. ಅದಕ್ಕೂ ಮುಂಚೆ ನಮಗೆ ಸ್ಟ್ರೆಂತ್ ಇರುವಾಗಲೇ ನಮ್ಮ ಸ್ಟ್ರೆಂತನ್ನು ಕಳ್ಕೊಳ್ದೆ ಇರೋವಂಥ ರಿಲೇಷನ್ಶಿಪ್ಗೆ ಜಂಪ್ ಆಗಬೇಕು. ಇದರ ಸಾರಾಂಶ ಇಷ್ಟೇ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ನಾವು ಯಾವತ್ತೂ ಕಳ್ಕೋಬಾರ್ದು, ನಮ್ಮ ಸ್ಟ್ರೆಂತನ್ನು ಉಳಿಸ್ಕೋಬೇಕು, ಸ್ಟ್ರೆಂತ್ ಇರುವಾಗಲೇ ಅದರಿಂದ ಹೊರಗೆ ಬರಬೇಕು, ಅಟ್ ದ ಎಂಡ್ ಅದು ನಮ್ಮನ್ನು ಕೊಲ್ಲೋ ಹಾಗೆ ಆಗಬಾರ್ದು ಅಂತ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಕತೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಾರ ಹೊಸ ಕಥೆಯೊಟ್ಟಿಗೆ ಚಂದನ ನಿಮ್ಮನ್ನು ಭೇಟಿಯಾಗ್ತಾಳೆ. ಅಲ್ಲಿವರೆಗೂ ನಮಸ್ಕಾರ.